ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಆರ್ಥಿಕ ಸಮೀಕ್ಷೆ 2020, ಎಕನಾಮಿಕ್ ಸರ್ವೆ 2020ಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋನ ಕೊನೆವರೆಗೆ ನೋಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಸಹಿತ ಶೇರ್ ಮಾಡಿ ಅಂತ ಹೇಳುತ್ತಾ, ಆರ್ಥಿಕ ಸಮೀಕ್ಷೆ 2020 ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೇಂದ್ರ ಬಜೆಟ್ಗೆ ಮುಂಚಿತವಾಗಿ ಆರ್ಥಿಕ ಸಮೀಕ್ಷೆಯನ್ನು ಭಾರತದ ಸಂಸತ್ನಲ್ಲಿ ಮಂಡಿಸಲಾಗಿದೆ. ಇದು ಹಣಕಾಸು ಸಚಿವಾಲಯದ ಪ್ರಮುಖ ದಾಖಲೆಯಾಗಿದೆ. ಆರ್ಥಿಕ ಸಮೀಕ್ಷೆಯು ಕಳೆದ ವರ್ಷದಲ್ಲಿ ಭಾರತೀಯ ಆರ್ಥಿಕತೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಒದಗಿಸುತ್ತದೆ. ಇದು ಪ್ರಸ್ತುತ ಸ್ಥಿತಿಯ ಬಗ್ಗೆ ತಿಳಿಸಿ ಆರ್ಥಿಕ ದೃಷ್ಟಿಕೋನದ ಸಾಂದರ್ಭಿಕ ಒಳನೋಟಗಳನ್ನು ನೀಡುತ್ತದೆ. ಇದನ್ನು ಸಿದ್ಧಪಡಿಸುವವರು ಆರ್ಥಿಕ ಸಮೀಕ್ಷೆ 2020 ಮುಖ್ಯ ಆರ್ಥಿಕ ಸಲಹೆಗಾರರು ಮತ್ತು ಅವರ ತಂಡ ಸಿದ್ಧಪಡಿಸುತ್ತದೆ. ಕೇಂದ್ರ ಬಜೆಟ್ ಘೋಷಣೆಗೆ ಒಂದು ದಿನ ಮೊದಲು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ. ಈ ವಿಡಿಯೋದಲ್ಲಿ ನಾವು ಈ ವರ್ಷದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದ ಪ್ರಸ್ತುತ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರು? ಇದಕ್ಕೆ ಸರಿ ಉತ್ತರ ಕೃಷ್ಣಮೂರ್ತಿ ವಿ ಸುಬ್ರಹ್ಮಣ್ಯಂ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ದಾರೆ. ಇವರು ಈ ವರ್ಷದ ಆರ್ಥಿಕ ಸಮೀಕ್ಷೆಯನ್ನು ಸಿದ್ಧಪಡಿಸಿದ್ದು ವಿತ್ತ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ರವರು ಇದನ್ನು ಸಂಸತ್ನಲ್ಲಿ ಮಂಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ಆರ್ಥಿಕ ಸಮೀಕ್ಷೆ 2019-20 ವ್ಯಾಪಕ ವಿಷಯವೇನು, ಥೀಮ್ ಏನು? ಇದಕ್ಕೆ ಸರಿ ಉತ್ತರ ಸಂಪತ್ತು ಸೃಷ್ಟಿ, ವೆಲ್ತ್ ಕ್ರಿಯೇಷನ್. ಆರ್ಥಿಕ ಸಮೀಕ್ಷೆಯ ವಿಷಯವೆಂದರೆ ಸಂಪತ್ತು ಸೃಷ್ಟಿ, ವ್ಯಾಪಾರಪರ ನೀತಿಗಳ ಪ್ರಚಾರ ಮತ್ತು ಆರ್ಥಿಕತೆಯ ಮೇಲಿನ ನಂಬಿಕೆಯನ್ನು ಬಲಪಡಿಸುವುದಾಗಿದೆ. ಮುಂದಿನ ಪ್ರಶ್ನೆ, 2019-20 ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತದಲ್ಲಿ ಆಹಾರದ ತಟ್ಟೆಯ ಅರ್ಥಶಾಸ್ತ್ರವನ್ನು ವಿವರಿಸಲು ಯಾವ ಪದವನ್ನು ಬಳಸಲಾಗಿದೆ? ಇದಕ್ಕೆ ಸರಿ ಉತ್ತರ ಥಾಲಿನೋಮಿಕ್ಸ್. ಥಾಲಿ ಎಂದರೆ ಊಟದ ಪ್ಲೇಟ್. ಒಂದು ಪ್ಲೇಟ್ ಊಟವನ್ನು ಕೊಳ್ಳುವ ಸಾಮರ್ಥ್ಯ ಎಷ್ಟು ಹೆಚ್ಚಿದೆ ಅಥವಾ ಇಳಿದಿದೆ ಎಂಬುದನ್ನು ತಿಳಿಸ್ತಕ್ಕಂಥ ಒಂದು ಪರಿಕಲ್ಪನೆಯೇ ಥಾಲಿನೋಮಿಕ್ಸ್. ಸಮೀಕ್ಷೆ ಪ್ರಕಾರ ಕಳೆದ ಒಂದು ದಶಕದಲ್ಲಿ ಆದಾಯ ಪ್ರಮಾಣಕ್ಕೆ ಹೋಲಿಸಿದರೆ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಊಟದ ದರಗಳು ಗಣನೀಯವಾಗಿ ಇಳಿದಿವೆ. 2015-16 ಹೋಲಿಸಿದರೆ ಒಂದು ಕುಟುಂಬದ ಥಾಲಿ ಕೊಳ್ಳುವ ಸಾಮರ್ಥ್ಯ 2019-20 ಸಸ್ಯಾಹಾರಿ ಊಟಕ್ಕೆ ಶೇಕಡ 29%, ಮಾಂಸಾಹಾರಿ ಊಟಕ್ಕೆ ಶೇಕಡ 18% ಏರಿದೆ. ಮುಂದಿನ ಪ್ರಶ್ನೆ, ಆರ್ಥಿಕ ಸಮೀಕ್ಷೆ 2020-21 ಆರ್ಥಿಕ ವರ್ಷದಲ್ಲಿ ಎಷ್ಟು GDP ಬೆಳವಣಿಗೆಯನ್ನು ಊಹಿಸಿದೆ? ಇದಕ್ಕೆ ಸರಿಯಾದ ಉತ್ತರ 6.5%. ಆರ್ಥಿಕ ಸಮೀಕ್ಷೆ 2019-20 ಇದು 2020-21 ಆರ್ಥಿಕ ವರ್ಷದಲ್ಲಿ GDP ಬೆಳವಣಿಗೆ ದರವನ್ನು ಶೇಕಡ 6.5% ಎಂದು ಅಂದಾಜಿಸಿದೆ. ಮುಂದಿನ ಪ್ರಶ್ನೆ, ಆರ್ಥಿಕ ಸಮೀಕ್ಷೆ 2020 ಪ್ರಕಾರ 2019 ವರ್ಷವು ಯಾವ ಘಟನೆಯ ಸುವರ್ಣ ಮಹೋತ್ಸವವನ್ನು ಗುರುತಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಬ್ಯಾಂಕ್ನ ರಾಷ್ಟ್ರೀಕರಣ. 2019 ವರ್ಷವು ಬ್ಯಾಂಕ್ ರಾಷ್ಟ್ರೀಕರಣದ ಸುವರ್ಣ ಮಹೋತ್ಸವದ ವರ್ಷವೆಂದು ಗುರುತಿಸಲಾಗಿದೆ. ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದ ಬೆಳವಣಿಗೆಯು ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆಗೆ ಅನುಗುಣವಾಗಿಲ್ಲ ಎಂದು ಸಮೀಕ್ಷೆ ತಿಳಿಸಿದೆ. ಮುಂದಿನ ಪ್ರಶ್ನೆ, 2019-20 ಆರ್ಥಿಕ ವರ್ಷದಲ್ಲಿ ಕೈಗಾರಿಕಾ ಬೆಳವಣಿಗೆ ಅಂದಾಜು ಎಷ್ಟು? ಇದಕ್ಕೆ ಸರಿ ಉತ್ತರ 2.5%. 2019-20 ಆರ್ಥಿಕ ಸಮೀಕ್ಷೆಯಲ್ಲಿ ಕೈಗಾರಿಕೆ ಬೆಳವಣಿಗೆ 2.5% ಎಂದು ಆರ್ಥಿಕ ಸಮೀಕ್ಷೆ ಅಂದಾಜಿಸಿದೆ. ಮುಂದಿನ ಪ್ರಶ್ನೆ, ಆರ್ಥಿಕ ಸಮೀಕ್ಷೆ 2020 ಯಾವ ವಲಯಕ್ಕೆ ನೌಕರರ ಸ್ಟಾಕ್ ಮಾಲೀಕತ್ವ ಅಂದರೆ ಷೇರು ಮಾಲೀಕತ್ವವನ್ನು ಸೂಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಬ್ಯಾಂಕಿಂಗ್. ವಸೂಲಾಗದ ಸಾಲದಿಂದ ಕುಸಿಯುತ್ತಿರುವ ಬ್ಯಾಂಕಿಂಗ್ ವಲಯದ ಸುಧಾರಣೆಗೆ ತಕ್ಕ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಅದು ಆರ್ಥಿಕ ಪ್ರಗತಿಗೆ ಒಡೆತ ನೀಡಲಿದೆ. ಒಟ್ಟಾರೆ ಆರ್ಥಿಕ ಬೆಳವಣಿಗೆಯೊಂದಿಗೆ ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದ ಬೆಳವಣಿಗೆಯು ಅಸಮರ್ಪಕವಾಗಿದೆ ಎಂದು ಆರ್ಥಿಕ ಸಮೀಕ್ಷೆ 2020 ತಿಳಿಸುತ್ತದೆ.
ಬ್ಯಾಂಕಿಂಗ್ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸಲು ಬ್ಯಾಂಕ್ ಉದ್ಯೋಗಿಗಳಿಗೆ ನೌಕರರ ಷೇರು ಮಾಲೀಕತ್ವದ ಯೋಜನೆ ಎಂಪ್ಲಾಯಿ ಸ್ಟಾಕ್ ಓನರ್ಶಿಪ್ ಪ್ಲಾನ್ ಇದನ್ನು ಸಮೀಕ್ಷೆ ಸೂಚಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಆರ್ಥಿಕ ಸಮೀಕ್ಷೆ 2019-20 ಪ್ರಕಾರ ಭಾರತದಲ್ಲಿ 2011-12 ಮತ್ತು 2017-18 ನಡುವೆ ಎಷ್ಟು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 2.6 ಕೋಟಿ. 2019-20 ಆರ್ಥಿಕ ಸಮೀಕ್ಷೆ ಪ್ರಕಾರ 2011-12 ಮತ್ತು 2017-18 ನಡುವೆ ಸುಮಾರು 2.62 ಕೋಟಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 1.21 ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ದರೆ ನಗರ ಪ್ರದೇಶಗಳಲ್ಲಿ 1.39 ಕೋಟಿ ಉದ್ಯೋಗ ಸೃಷ್ಟಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಆರ್ಥಿಕ ಸಮೀಕ್ಷೆ ಪ್ರಕಾರ 2018 ಎಷ್ಟು ಹೊಸ ಕಂಪನಿಗಳು ರೂಪುಗೊಂಡವು? ಇದಕ್ಕೆ ಸರಿ ಉತ್ತರ 124,000. ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ 2019-20 ಪ್ರಕಾರ 2018 124,000 ಹೊಸ ಕಂಪನಿಗಳು ರೂಪುಗೊಂಡಿವೆ, ಅಂದರೆ ಹೊಸ ಸಂಸ್ಥೆಗಳು. ಈ ಅಂಕಿಅಂಶ 2014 ಕೇವಲ 70,000 ಆಗಿತ್ತು. ಇದು 2018 ಸುಮಾರು 80% ಹೆಚ್ಚು ಬೆಳವಣಿಗೆಯನ್ನು ಕಂಡಿದೆ. ಇನ್ನು ಸರ್ವಿಸ್ ಸೆಕ್ಟರ್ನಲ್ಲಿ ಸೇವಾ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯಮಶೀಲತೆಯನ್ನು ದಾಖಲಿಸಿದಂತಹ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ದೆಹಲಿ, ನಂತರ ಮಿಜೋರಾಂ, ಉತ್ತರ ಪ್ರದೇಶ, ಕೇರಳ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಹರಿಯಾಣದಲ್ಲಿ ಸೇವಾ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯಮಶೀಲತೆ ದಾಖಲಾಗಿದೆ. ಇನ್ನು ವಿಶ್ವ ಬ್ಯಾಂಕಿನ ಪ್ರಕಾರ ಹೊಸ ಸಂಸ್ಥೆಗಳ ರಚನೆಯಲ್ಲಿ ಅದರ ಸಂಖ್ಯೆಯಲ್ಲಿ ಭಾರತದ ಸ್ಥಾನವನ್ನು ನೋಡೋದಾದರೆ, ರ್ಯಾಂಕ್ ನೋಡೋದಾದರೆ, ವಿಶ್ವ ಬ್ಯಾಂಕಿನ ಪ್ರಕಾರ ರಚಿಸಲಾದ ಹೊಸ ಸಂಸ್ಥೆಗಳ ಸಂಖ್ಯೆಯಲ್ಲಿ ಭಾರತ 3ನೇ ಸ್ಥಾನದಲ್ಲಿ ಇದೆ. ಮುಂದಿನ ಪ್ರಶ್ನೆ, 2024-25 ವೇಳೆಗೆ $5 trillion ಆರ್ಥಿಕತೆಯಾಗಲು ಭಾರತ ಮೂಲ ಸೌಕರ್ಯಕ್ಕಾಗಿ ಎಷ್ಟು ಖರ್ಚು ಮಾಡಬೇಕಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, $1.4 trillion. 2024-25 ವೇಳೆಗೆ $5 trillion ಆರ್ಥಿಕತೆಯಾಗಲು ಭಾರತವು ಮೂಲ ಸೌಕರ್ಯಕ್ಕಾಗಿ ಸುಮಾರು $1.4 trillion ಖರ್ಚು ಮಾಡಬೇಕಾಗಿದೆ ಎಂದು ಆರ್ಥಿಕ ಸಮೀಕ್ಷೆ 2019-20 ಹೇಳಿದೆ. 2023-24 ವೇಳೆಗೆ ಇನ್ನೂ 100 ವಿಮಾನ ನಿಲ್ದಾಣಗಳನ್ನು, ಏರ್ಪೋರ್ಟ್ಗಳನ್ನು ಕಾರ್ಯರೂಪಕ್ಕೆ ತರಲಾಗುವುದು ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ, ಯಾವ ಸರ್ಕಾರಿ ಯೋಜನೆಯು ದೇಶಾದ್ಯಂತ 680 ಜಿಲ್ಲೆಗಳ 3.39 ಕೋಟಿ ಮಕ್ಕಳಿಗೆ ಮತ್ತು 87.18 ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಲಸಿಕೆ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮಿಷನ್ ಇಂದ್ರಧನುಷ್. ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾದ ಅಂಕಿಅಂಶಗಳ ಪ್ರಕಾರ ಮಿಷನ್ ಇಂದ್ರಧನುಷ್ ಯೋಜನೆಯಡಿಯಲ್ಲಿ ದೇಶಾದ್ಯಂತ 680 ಜಿಲ್ಲೆಗಳ 3.39 ಕೋಟಿ ಮಕ್ಕಳಿಗೆ ಮತ್ತು 87.18 ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಲಸಿಕೆ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ ಭಾರತ ಸೂಚ್ಯಂಕ 2019 ಯಾವ ಭಾರತೀಯ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ ಭಾರತ ಸೂಚ್ಯಂಕ 2019 ಹಿಮಾಚಲ ಪ್ರದೇಶ ಮೊದಲ ಸ್ಥಾನದಲ್ಲಿದ್ದು, ನಂತರದ ಸ್ಥಾನದಲ್ಲಿ ಕೇರಳ, ತಮಿಳುನಾಡು ಮತ್ತು ಚಂಡೀಗಢ ಇದೆ. ನೆಕ್ಸ್ಟ್ ಕ್ವಶನ್, ಜಾಗತಿಕ ಟಾಪ್ 100 ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ಏಕೈಕ ಬ್ಯಾಂಕ್ ಯಾವುದು? ಇದಕ್ಕೆ ಸರಿ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ಲೋಬಲ್ ಟಾಪ್ 100 ಸ್ಥಾನ ಪಡೆದ ಏಕೈಕ ಭಾರತೀಯ ಬ್ಯಾಂಕ್ ಆಗಿದೆ. ಈ ಪಟ್ಟಿಯಲ್ಲಿ ಅದು 55ನೇ ಸ್ಥಾನದಲ್ಲಿದೆ. ವಿಶ್ವದ ಅತಿದೊಡ್ಡ ಬ್ಯಾಂಕ್ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೀನಾ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ. ಮುಂದಿನ ಪ್ರಶ್ನೆ, 2019-20 ಆರ್ಥಿಕ ವರ್ಷದಲ್ಲಿ ಕೃಷಿಯ ನಿರೀಕ್ಷಿತ ಬೆಳವಣಿಗೆಯ ದರ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ %2.8. ದೇಶದ ಒಟ್ಟು ಮೌಲ್ಯವರ್ಧನೆಯಲ್ಲಿ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಪಾಲು ನಿರಂತರವಾಗಿ ಕುಸಿತಾ ಇದೆ. ಕೃಷಿ, ಅರಣ್ಯ ಮತ್ತು ಮೀನುಗಾರಿಕೆ ವಲಯದಿಂದ 2019-20 ಮೂಲ ಬೆಲೆಗಳು 2.8 ಏರಿಕೆಯಾಗಲಿದೆ ಎಂದು ಆರ್ಥಿಕ ಸಮೀಕ್ಷೆಯಲ್ಲಿ ಅಂದಾಜಿಸಲಾಗಿದೆ.
ನೆಕ್ಸ್ಟ್ ಕ್ವಶನ್, ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಏನು? ಇದಕ್ಕೆ ಸರಿ ಉತ್ತರ, ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕವು 2017ರಲ್ಲಿ 130, 2018ರಲ್ಲಿ 129ಕ್ಕೆ ಸುಧಾರಿಸಿದೆ. ಮುಂದಿನ ಪ್ರಶ್ನೆ, ಆರ್ಥಿಕ ಸಮೀಕ್ಷೆ ಪ್ರಕಾರ 2019ರಲ್ಲಿ ಆಕರ್ಷಿಸಲ್ಪಟ್ಟ ಒಟ್ಟು ವಿದೇಶಿ ನೇರ ಹೂಡಿಕೆಯ ಮೊತ್ತ ಎಷ್ಟು? ಇದಕ್ಕೆ ಸರಿ ಉತ್ತರ, 2018-19 ಏಪ್ರಿಲ್ನಿಂದ ನವಂಬರ್ನವರೆಗೆ 21.2 ಬಿಲಿಯನ್ ಯುಎಸ್ ಡಾಲರ್ಸ್ಗೆ ಹೋಲಿಕೆ ಮಾಡಿದರೆ 2019-20 ಏಪ್ರಿಲ್ನಿಂದ ನವಂಬರ್ನಲ್ಲಿ ದೇಶವು 24.4 ಬಿಲಿಯನ್ ಯುಎಸ್ ಡಾಲರ್ಗಳ ನಿವ್ವಳ FDI ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಿಸಿದೆ. ನೆಕ್ಸ್ಟ್ ಕ್ವಶನ್, ವಿಶ್ವಬ್ಯಾಂಕಿನ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕದಲ್ಲಿ ಭಾರತದ ಶ್ರೇಣಿ ಯಾವುದು? ಇದಕ್ಕೆ ಸರಿ ಉತ್ತರ, ವಿಶ್ವಬ್ಯಾಂಕಿನ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕ 2019ರಲ್ಲಿ ಭಾರತದ ಸ್ಥಾನ 63, ಈ ಪಟ್ಟಿಯಲ್ಲಿ ನ್ಯೂಜಿಲೆಂಡ್ ಅಗ್ರಸ್ಥಾನದಲ್ಲಿದೆ. ಆರ್ಥಿಕ ಸಮೀಕ್ಷೆ ಪ್ರಕಾರ 2019-20 ಹಣಕಾಸು ವರ್ಷದಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಹಣದುಬ್ಬರ ಎಷ್ಟು? ಗ್ರಾಹಕ ಬೆಲೆ ಸೂಚ್ಯಂಕ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಹಣದುಬ್ಬರವು 2018-19ರಲ್ಲಿ ಅಂದರೆ ಏಪ್ರಿಲ್ನಿಂದ ಡಿಸೆಂಬರ್ನವರೆಗಿನ ಡಾಟಾದಲ್ಲಿ ಪ್ರಕಾರ 3.7% ಇತ್ತು. 2019-20ರಲ್ಲಿ ಏಪ್ರಿಲ್ನಿಂದ ಡಿಸೆಂಬರ್ 2019ರವರೆಗೆ ಅದು 3.7ರಿಂದ 4.1%ಕ್ಕೆ ಏರಿಕೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಆರ್ಥಿಕ ಸಮೀಕ್ಷೆ ಪ್ರಕಾರ 2019-20 ಹಣಕಾಸು ವರ್ಷದಲ್ಲಿ ಸಗಟು ಬೆಲೆ ಸೂಚ್ಯಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಹಣದುಬ್ಬರ ಎಷ್ಟು? ಸಗಟು ಬೆಲೆ ಸೂಚ್ಯಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಹಣದುಬ್ಬರವು 2018-19ರಲ್ಲಿ ಅಂದರೆ ಏಪ್ರಿಲ್ನಿಂದ ಡಿಸೆಂಬರ್ 2018ರವರೆಗೆ 4.7%ರಿಂದ 2019-20 ಅವಧಿಯಲ್ಲಿ ಅಂದರೆ ಏಪ್ರಿಲ್ನಿಂದ ಡಿಸೆಂಬರ್ 2019ರವರೆಗೆ 1.5%ಕ್ಕೆ ಇಳಿದಿದೆ. ಮುಂದಿನ ಪ್ರಶ್ನೆ, ಭಾರತದ ಟಾಪ್ 5 ವ್ಯಾಪಾರ ಪಾಲುದಾರರು ಯಾವ ದೇಶಗಳು? ಭಾರತದ ಅಗ್ರ 5 ವ್ಯಾಪಾರ ಪಾಲುದಾರರು USA, ಚೀನಾ, UAE, ಸೌದಿ ಅರೇಬಿಯಾ ಮತ್ತು ಹಾಂಗ್ಕಾಂಗ್ ಆಗಿದೆ. ಮುಂದಿನ ಪ್ರಶ್ನೆ, ವಿಶ್ವಬ್ಯಾಂಕಿನ ಲಾಜಿಸ್ಟಿಕ್ಸ್ ಕಾರ್ಯಕ್ಷಮತೆ ಸೂಚ್ಯಾಂಕದ ಪ್ರಕಾರ ಭಾರತದ ಶ್ರೇಣಿ ಯಾವುದು? ವಿಶ್ವಬ್ಯಾಂಕಿನ ಲಾಜಿಸ್ಟಿಕ್ಸ್ ಕಾರ್ಯಕ್ಷಮತೆ ಸೂಚ್ಯಾಂಕದ ಪ್ರಕಾರ ಭಾರತವು 2018ರಲ್ಲಿ 44ನೇ ಸ್ಥಾನದಲ್ಲಿದೆ. ಇದು 2014ರಲ್ಲಿ 54ನೇ ಸ್ಥಾನದಲ್ಲಿತ್ತು, ಈಗ 2018ರಲ್ಲಿ 44ನೇ ಸ್ಥಾನದಲ್ಲಿ ಇದೆ. 2025ರ ವೇಳೆಗೆ ಭಾರತ ತನ್ನ ರಫ್ತು ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಬಹುದಾದ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಅಂದಾಜು ಏನು? ಮೇಕ್ ಇನ್ ಇಂಡಿಯಾದಲ್ಲಿ ಭಾರತಕ್ಕಾಗಿ ಜೋಡಿಸಿ ಅನ್ನು ಸಂಯೋಜಿಸುವ ಮೂಲಕ ಭಾರತವು ತನ್ನ ರಫ್ತು ಮಾರುಕಟ್ಟೆ ಪಾಲನ್ನು 2025ರ ವೇಳೆಗೆ 3.5%ಕ್ಕೆ ಮತ್ತು 2030ರ ವೇಳೆಗೆ 6%ಕ್ಕೆ ಹೆಚ್ಚಿಸಬಹುದು. ನೆಕ್ಸ್ಟ್ ಕ್ವಶನ್, ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವವರು ಯಾರು? ಭಾರತವು ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ. 2018-19ರಲ್ಲಿ ದೇಶದಲ್ಲಿ ಹಾಲು ಉತ್ಪಾದನೆಯು 187.7 ಮಿಲಿಯನ್ ಟನ್ ಆಗಿದ್ದು ಹಿಂದಿನ ವರ್ಷಕ್ಕಿಂತ 6.5%ರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.